ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಒಳ್ಳೆ ಟೇಸ್ಟಿಯಾಗಿರುವಂಥ ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ, ನಾನೇ ಟ್ರೈ ಮಾಡಿರೋವಂಥದ್ದು, ಇದು ಸೂಪರಾಗಿ ಬಂತು. ಸೊ ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಮತ್ತು ಇದು ಕೊಕೊನಟ್ ಲಡ್ಡುಗಿಂತ ಟೋಟಲಿ ಡಿಫ್ರೆಂಟ್ ಆಗಿದೆ. ಹೇಗೆ ಅಂತ ರೆಸಿಪಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸಿದ್ದೆ ನೋಡಿದ್ರಿ ಅಲ್ವಾ. ಹಾಗಿದ್ರೆ ಜೊತೆಗೆ ಸ್ಟಾರ್ಟ್ ಮಾಡೋಣ, ಬನ್ನಿ. ಫಸ್ಟು ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಮತ್ತು ಫ್ರೆಶ್ಶಾಗಿ ತುರಿದಿಟ್ಕೊಂಡಿರೋಂಥ ಕಾಯಿ ತುರಿನ ಹಾಕೋತಾ ಇದ್ದೀನಿ. ಆವಾಗ ತಾನೇ ಒಡೆದು ತುರಿದಿರೋಂಥ ಕಾಯಿ ತುರಿ ಫ್ರೆಶ್ಶಾಗಿರಬೇಕು ಇದಕ್ಕೆ. ಸೊ ನಾನಿಲ್ಲಿ ಯಾವುದೇ ಥರ ಡೆಸಿಕೇಟೆಡ್ ಕೊಕೊನಟ್ ಯೂಸ್ ಮಾಡ್ತಿಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಹಸಿ ಕಾಯಲ್ಲಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ನಾನು 1 ಕಪ್ಪಷ್ಟು ಸಕ್ಕರೆ ಪುಡಿ ಹಾಕೋತಾ ಇದ್ದೀನಿ. ಇವಾಗ ಏನು ಕಪ್ ತೋರಿಸ್ತಾ ಇದ್ದೀನಲ್ಲ, ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನಾನು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಮ ಕೈ ಆಡಿಸ್ತಾ ಇರಬೇಕಾಗತ್ತೆ. ಸ್ವಲ್ಪ ಶುಗರ್ ಪೌಡರೆಲ್ಲ ಮೆಲ್ಟ್ ಆಗೋವರೆಗೂ ಸ್ವಲ್ಪ ಒಂದೇ ಸಮ ಕೈ ಆಡಿಸ್ತಾ ಇರಿ. ನಾನ್ ಸ್ಟಿಕ್ ಪ್ಯಾನ್ಸ್ ಎಲ್ಲ ಇತ್ತು ಅಂದರೆ ಓಕೆ, ನಾನು ಯೂಸ್ ಮಾಡಲ್ಲ ಯೂಶ್ವಲಿ. ಮತ್ತು 1 ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕೋತಾ ಇದ್ದೀನಿ. 1/2 ಕಪ್ಪಷ್ಟು ಹಾಲು. ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತೆಳ್ಳಗನ್ನಿಸ್ತು ಅಂತ ಅಂದರೆ ಮಿಲ್ಕ್ ಪೌಡರ್ನ ನೀವು ಇನ್ನೂ 2-3 ಸ್ಪೂನಷ್ಟು ಹಾಕೋಬೋದು. ನಾನಿಲ್ಲಿ ಮತ್ತೆ 1-2 ಸ್ಪೂನ್ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದಿವಾಗ ಆಗಿದೆ. 1-2 ನಿಮಿಷ ಬಿಟ್ಟು ನಾವು ತುಪ್ಪ ಸವರಿದಿಟ್ಕೊಂಡಿರೋಂಥ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ನೀವು ಬರ್ಫಿ ಥರ ಬೇಕು ಅಂದರೆ ಬರ್ಫಿ ಆಕಾರದಲ್ಲಿ ಕಟ್ ಮಾಡ್ಕೋಬೋದು, ಇಲ್ಲ ಲಡ್ಡು ಥರ ಅಂದರೆ ಲಡ್ಡು ಥರನೇ ಮಾಡ್ಕೋಬೋದು. ಲಡ್ಡು ಥರ ಅಂತ ಏನಂತಂದರೆ, ಲಡ್ಡು ಅಂದರೆ ಲೈಕ್ ತುಂಬ ಜ್ಯೂಸಿಯಾಗಿ ಚೆನ್ನಾಗಿ ಸಿಗುತ್ತೆ. ಬರ್ಫಿ ಅಂದರೆ ತುಂಬ ಡ್ರೈ ಬಿಟ್ಬಿಡ್ತೀವಿ, ತುಂಬ ಕೂಲ್ ಆಗೋಕ್ಕೆ ಆಚೆಗಡೆ ಅದು ಕಟ್ ಮಾಡಬೇಕಲ್ಲ. ಸೊ ಅದರಿಂದ ನಾವು ಜಾಸ್ತಿ ಡ್ರೈ ಆಗಕ್ಕೆ ಬಿಡೋದ್ರಿಂದ ಅಷ್ಟು ಜ್ಯೂಸಿ ಇರೋಲ್ಲ. ಇದು ಯೂಶ್ವಲಿ ತುಂಬ ಜ್ಯೂಸಿ ಬರುತ್ತೆ, ಬಟ್ ಬರ್ಫಿ ಥರ ಬಿಡೋಕ್ಕೆ ಹೋದಾಗ ಸ್ವಲ್ಪ ಜ್ಯೂಸಿನೆಸ್ ಕಮ್ಮಿ ಆಗುತ್ತೆ. ಸೊ ನಾನಿಲ್ಲಿ ಲಡ್ಡು ಥರ ಮಾಡ್ಕೋತಾ ಇದ್ದೀನಿ. ನೀವು ಟ್ರೈ ಮಾಡಿ ನೋಡಿ, ತುಂಬ ಸೂಪರಾಗಿತ್ತು. ತಿಂತಿದ್ರೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ, ಕೈ ತೆಗಿಯೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಸೂಪರಾಗಿತ್ತು. ಎಸ್, ಇವಾಗ ನೋಡಿದ್ರಲ್ಲ ಕೊಕೊನಟ್ ಲಡ್ಡುಗಿಂತ ತುಂಬ ಡಿಫ್ರೆಂಟ್ ಆಗಿದೆ ಇದು. ನೀವು ಮಿಲ್ಕ್ ಪೌಡರ್ ಎಷ್ಟು ಹಾಕೋತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಫ್ರೆಶ್ ಕೊಕೊನಟ್ ಯೂಸ್ ಮಾಡಿ, ಓಕೆನಾ. ಕೊಬ್ಬರಿಲಿ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಇದು ಕೊಬ್ಬರಿಲಿ ಮಾಡೋಕ್ಕಾಗಲ್ಲ, ಆ ಟೇಸ್ಟೇ ಬೇರೆ ಥರ ಬರುತ್ತೆ. ಆಮೇಲೆ ನೀವು ನಾನು ಹಾಕಿರೋ ಕಾಯಿ ತುರಿ ನೋಡ್ಬೋದು, ನೀವು ತುಂಬ ಸಣ್ಣ ಸಣ್ಣದಾಗಿ ತುರಿ ಹಾಕಿಲ್ಲ, ದಪ್ಪ ದಪ್ಪು ತುರಿ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಎಸ್, ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಒಂದು ಸಕ್ಸಸ್ಫುಲ್ ರೆಸಿಪಿಯೊಂದಿಗೆ ಬರ್ತೀನಿ. ಬಾಯ್ ಬಾಯ್.